ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ಏನಪ್ಪ ಇದು ಫುಲ್ ಇವಿದಲ್ಲಿ ಫುಲ್ ಕಾಂಪಿಟೇಷನ್ ಕಡಕ್ ಆಗಿದೆ. ಏತರ ಜೊತೆ ಒಲ್ಲ ಸಿಂಪಲ್ ಒನ್ ಮೂರು ನನ್ ಕಮೆಂಟ್ ಸೆಕ್ಷನ್ ಅಲ್ಲೂ ಎಲ್ಲಾರು ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಒಂದೊಂದ್ ಗಾಡಿಗೆ ಒಂದೊಂದ್ಸಲಿ ಮಾಡಿ ಅಷ್ಟು ಟೈಮ್ ಇರಲಿಲ್ಲ, ಸೀರಿಯಸ್ ಆಗಿ ತುಂಬಾ ಬ್ಯುಸಿ ಇದೆ. ಸೊ ಮೂರು ಗಾಡಿ ಎತ್ಕೊಂಡು ಒಂದೇ ಸಲ ಕಂಪ್ಯಾರಿಸನ್ ಬಂದಿನಿ, ಯಾವ್ಯಾವ್ದು ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕಿ ಗಂಟೆ ಹೊಡೆದು ವಾಪಸ್ ಮತ್ತೆ ಬನ್ನಿ. ಸೊ ನಮ್ಮ ಹತ್ರ ಇವಾಗ ಇರೋದು ಮೂರು ಗಾಡಿಗಳು, ಏತರ್ 450X ಇದೆ, ಓಲಾ S1 ಇದೆ, ಮತ್ತೆ ಸಿಂಪಲ್ 1 ಇದೆ. ಸೊ ಮೂರು ಗಾಡಿಗಳ ಪ್ರೈಸ್ ಬಂದು ಈ ತರ ಇದೆ. ಆನ್ ರೋಡ್ ಪ್ರೈಸಸ್ 113,000 ಇದೆ ಏತರ್ ಒಂದು, ಓಲಾ ಬಂದು 85,000 ಇದೆ, ಸಿಂಪಲ್ ಬಂದು 109,000 ಇದೆ. ಸೊ ಪ್ರೈಸ್ ರೇಟ್ದಲ್ಲಿ ನೋಡಿದ್ರೆ ನಿಮಗೆ ಓಲಾ ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ, ಬಟ್ ಕ್ವಾಲಿಟಿ ಮಾತ್ರ ಓಲಾ ಅದು ತುಂಬಾ ಸಕ್ಕತ್ತಾಗಿದೆ. ಯಾಕಂದ್ರೆ ನನಗೆ ಗೊತ್ತು, ನಾನು ಸ್ಪೆಕ್ಸ್ ಎಲ್ಲ ನೋಡಿದ್ದೀನಲ್ಲ, ನಿಮಗೆ ಆ ಪ್ರೈಸಲ್ಲಿ ಅಷ್ಟೊಂದು ಇದು ಕೊಡ್ತಿರೋದು, ಕ್ವಾಲಿಟಿ ಕೊಡ್ತಿರೋದು ಓಲಾ ಒಂಥರ ಸಕ್ಕತ್ತಾಗಿದೆ. ಸಿಂಪಲ್ 1 ಇಸ್ ಓಕೆ, ಬಟ್ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಏತರು ತುಂಬ ಚೆನ್ನಾಗಿದೆ, ಬಟ್ ತುಂಬ ಕಾಸ್ಟ್ಲಿ ಆಯಿತು ನನ್ನ ಪ್ರಕಾರ. ಒಂದು 30-35,000 ತುಂಬಾ ಜಾಸ್ತಿ ಆಯಿತು. ಸೊ ನಾನು ಏತರ್ ತೊಗೊಂಡು ಓಡಿಸ್ತಿರೋದಕ್ಕೆ ನನಗೆ ಗೊತ್ತು ಏತರ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ರೇಂಜ್ ಹೋಗೋಣ. ರೇಂಜ್ ಬಂದು ಏತರಲ್ಲಿ 100 kilometers ಪರ್ ಚಾರ್ಜ್ ಹೋಗುತ್ತೆ, ಓಲಾ 121 kilometers ಹೋಗುತ್ತೆ, ಮತ್ತೆ ಸಿಂಪಲ್ 1 236 kilometers ಹೋಗುತ್ತೆ. ಗೊತ್ತು, ಸೊ ನನ್ನ ಪ್ರಕಾರ ಇಲ್ಲಿ ಸಿಂಪಲ್ 1 ತುಂಬಾ ಕ್ರೇಜ್, ಯಾಕಂದ್ರೆ ಸಿಂಪಲ್ 1 ಗೆ 2 ಬ್ಯಾಟ್ರಿ ಇದೆ. ಸೊ ಮೋಟರ್ ಪವರ್ ಬಗ್ಗೆ ಬಂದ್ವಿ ಅಂದ್ರೆ ಏತರ್ ಅವ್ರು ಬಂದು 5400 watts ಇದೆ, ಆಮೇಲೆ ಓಲಾ S1 ಬಂದು 8500 watts ಇದೆ, ಸಿಂಪಲ್ 1 ಅವ್ರು ಬಂದು ತುಂಬಾ ಕಮ್ಮಿ 4500 ಇದೆ. ಬಟ್ ಅವ್ರದ್ದು ಟಾಪ್ ಸ್ಪೀಡ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ರೆ ನೋಡ್ಬೋದು, ಆದ್ರೆ 4500 ಏನ್ ಕಮ್ಮಿ ಅಲ್ಲ. ಬಟ್ ಏತರ್ ಅವರು ಮತ್ತೆ ಓಲಾ ಅವರು ತುಂಬಾ ಕ್ರೇಜಿ ಆಗಿ ಒಳ್ಳೆ ಪವರ್ ಇದೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾರ್ಜಿಂಗ್ ಟೈಮ್ಸ್ ಅಂತ ಬರುತ್ತೆ. ಓ, ನಮ್ಗೆ ಏತರ್ ಚಾರ್ಜ್ ಮಾಡೋದಕ್ಕೆ ಮಿನಿಮಮ್ 5-6 hours ಬೇಕೇ ಬೇಕು. ಫುಲ್ ಚಾರ್ಜ್ ನಾರ್ಮಲ್ ಚಾರ್ಜರ್ ಮಾಡ್ತೀವಿ ಅಂದರೆ ಓಲಾ ಬಂದು ನಿಮಗೆ 4.5 hours, ಲೈಕ್ 4.5 ಅಷ್ಟರಲ್ಲಿ ಮುಗ್ದೋಗುತ್ತೆ. ಸಿಂಪಲ್ 1 ಮಾತ್ರ 1 hour ಅಂತ ತೋರಿಸಿದ್ದಾರೆ. ಅದು 1 hour ಏನು ಸೂಪರ್ ಚಾರ್ಜಾ ಇಲ್ಲ ನಾರ್ಮಲ್ ಚಾರ್ಜಾ ಇಲ್ಲ ಅವ್ರು ಕನ್ಫರ್ಮ್ ಮಾಡಿಲ್ಲ. ಇಂಜಿನ್ ಬಗ್ಗೆ ಹೋಗ್ಬಿಡೋಣ. ಮೂರು ಗಾಡಿಗಳಲ್ಲಿ ಟಾರ್ಕ್ ಎಷ್ಟೆಷ್ಟು ಇದೆ ಅಂತ. ಸೊ ಏತರಲ್ಲಿ ಬಂದು 22 NM ಇದೆ, ಆಮೇಲೆ ಓಲಾದಲ್ಲಿ ಬಂದು 58 ಇದೆ, ಸಿಂಪಲ್ 1 72 ಇದೆ. ಸಿಂಪಲ್ 1 ತುಂಬಾ ಕ್ರೇಜಿ ಆಗಿ ಟಾರ್ಕ್ ಕೊಟ್ಟಿದ್ದಾರೆ. ಸೊ ಡ್ರೈವಿಂಗ್ ಟೈಪ್ ಯಾವ ತರ ಅಂದ್ರೆ ಏತರ್ ಬಂದು ಹಬ್ ಮೋಟರ್ ಇದೆ, ಓಲಾ ಬಂದು ಬೆಲ್ಟ್ ಡ್ರೈವ್ ಇದೆ, ಆಮೇಲೆ ಸಿಂಪಲ್ 1 ಬಂದು ಚೈನ್ ಡ್ರೈವ್ ಇದೆ. ಸೊ ಎಲೆಕ್ಟ್ರಿಕ್ ಗಾಡಿಗೆ ಚೈನ್ ಡ್ರೈವ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಸೊ ನನಗೆ ಗೊತ್ತಿಲ್ಲ ಯಾವ ತರ ಇರುತ್ತೆ ಅಂತ ನೋಡೋಣ. ನನಗೆ ಫುಲ್ ಕ್ಯೂರಿಯಾಸಿಟಿ ಇದೆ ಓಲಾ ಹೆಂಗಿರುತ್ತೆ, ಸಿಂಪಲ್ ಹೆಂಗಿರುತ್ತೆ ಅಂತ, ಯಾಕಂದ್ರೆ ಏತರ್ ಒಂದ್ಸಲಿ ಓಡ್ಸ್ ನೋಡಿದ್ವಿ. ಸೊ ಇವಾಗ ಸ್ಟಾರ್ಟಿಂಗ್ ಟೈಪ್ ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡೋದು ಯಾವ ತರ ಅಂತ ಬಂತು ಅಂದ್ರೆ, ನಿಮ್ಗೆ ಓಲಾದಲ್ಲಿ ನಿಮ್ಗೆ ರಿಮೋಟ್ ಚಾರ್ಜಿಂಗ್ ಇದೆ ಮತ್ತೆ ಪುಷ್ ಬಟನ್ ಇದೆ. ಸಿಂಪಲ್ 1 ಪುಷ್ ಬಟನ್ ಇದೆ, ರಿಮೋಟ್ ಸ್ಟಾರ್ಟ್ ಇದೆ. ಬಟ್ ಏತರಲ್ಲಿ ಮಾತ್ರ ಬರೀ ಸೆಲ್ಫ್ ಸ್ಟಾರ್ಟ್ ಒಂದೇ ಇರೋದು. ಆಮೇಲೆ ಮೂರು ಗಾಡಿಗಳು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ರಿವರ್ಸ್ ಗೇರ್ ಬಂದು ನಿಮ್ಗೆ ಏತರಲ್ಲಿ ಇದೆ ಮತ್ತೆ ಓಲಾದಲ್ಲಿ ಇದೆ. ಸಿಂಪಲ್ 1 ಇನ್ನೂ ಅದ್ರ ಬಗ್ಗೆ ಏನು ಕನ್ಫರ್ಮ್ ಮಾಡಿಲ್ಲ ನಿಮ್ಗೆ ಅದು ರಿವರ್ಸ್ ಗೇರ್ ಬರುತ್ತಾ ಬರಲ್ವ ಅಂತ. ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂತು ಅಂದ್ರೆ ಮೂರು ಗಾಡಿಗಳಲ್ಲೂ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ಚಾರ್ಜಿಂಗ್ ಪಾಯಿಂಟ್ ಬಂದು ನಿಮ್ಗೆ ಮೂರು ಗಾಡಿಗಳಲ್ಲೂ ಚಾರ್ಜಿಂಗ್ ಪಾಯಿಂಟ್ ಇದೆ. ಲೈಕ್ ಬ್ಯಾಟ್ರಿ ಶಿಫ್ಟೇಬಲ್ ಅನ್ನು ಮಾಡ್ಬೋದು, ಅದು ಮಾಡ್ಬೋದು, ಬಟ್ ಏತರಲ್ಲಿ ಮಾಡಕ್ ಆಗೋದಿಲ್ಲ. ಮಿಕ್ಕಿದ ಎರಡು ಗಾಡಿಗಳಲ್ಲೂ ಮಾಡ್ಬೋದು, ಓಲಾದಲ್ಲೂ ಮಾಡ್ಬೋದು, ಸಿಂಪಲಲ್ಲೂ ಮಾಡ್ಬೋದು. ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಇದೆಯಾ ಅಂದ್ರೆ ಹೌದು, ಮೂರು ಗಾಡಿಗಳಲ್ಲೂ ಫಾಸ್ಟ್ ಚಾರ್ಜಿಂಗ್ ಇದೆ ನಿಮ್ಗೆ. ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದ್ರೆ, ನಮ್ಗೆ ಏತರಲ್ಲಿ ಬಂದು ನಿಮ್ಗೆ 1 hour ಇಲ್ಲ 1.5 hours ಬೇಕಾಗುತ್ತೆ ಕಂಪ್ಲೀಟ್ ಫುಲ್ ಚಾರ್ಜ್ ಆಗೋದಕ್ಕೆ. ಬಟ್ ಓಲಾದವ್ರು ಬಂದು 18 ನಿಮಿಷದಲ್ಲಿ 75 kilometers ಆಗುತ್ತೆ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ. ಅದು ನಿಮ್ಗೆ ಒಂದು ಕ್ರೇಜಿ ಅನ್ಬೋದು, ಖಾಲಿ ಆಯ್ತು ಅಂದ್ರೆ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಅದು ಹಾಕಿ ಹೋಗೊಂದು ಟೀ ಕುಡ್ಕೊಂಡು ಬರೋಷ್ಟರಲ್ಲಿ ಆರಾಮಾಗಿ 75 kilometers ಡ್ರೈವ್ ಮಾಡ್ಬೋದು. ಸೊ ಅದು ಒಂದು ಸ್ವಲ್ಪ ಕ್ರೇಜಿ ಆಗಿದೆ. ಬಟ್ ಫಾಸ್ಟ್ ಚಾರ್ಜಿಂಗ್ ಯಾರು ಯೂಸ್ ಮಾಡಬೇಡಿ ಜಾಸ್ತಿ, ಬ್ಯಾಟ್ರಿ ಬೇಗ ಹಾಳಾಗುತ್ತೆ. ಸಿಂಪಲ್ 1 ಅದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ, ಚಾರ್ಜಿಂಗ್ ಅಷ್ಟೇ ಹೇಳಿರೋದವರು. ಸೊ ನೆಕ್ಸ್ಟ್ ಬಂದು ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಮೂರು ಗಾಡಿಗಳಲ್ಲೂ? ಇಲ್ಲ, ಏತರಲ್ಲಿದೆ ಮತ್ತೆ ಓಲಾದಲ್ಲಿದೆ. ಸಿಂಪಲ್ 1 ಇನ್ನೂ ಅದ್ರ ಬಗ್ಗೆ ಕನ್ಫರ್ಮ್ ಏನು ಮಾಡಿಲ್ಲ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ, ಮೂರು ಗಾಡಿಗಳಲ್ಲೂ ಆಂಡ್ರಾಯ್ಡ್ ಇದೆ ಮತ್ತೆ OS ಇದೆ. ಪ್ರೊಸೆಸರ್ ಬಂದು ನಮ್ಮ ಏತರಲ್ಲಿ 1.3 GHz ಸ್ನ್ಯಾಪ್ಡ್ರ್ಯಾಗನ್ ಇದೆ. ನಿಮ್ಗೆ ಓಲಾದಲ್ಲಿ 1.8 GHz ಆಕ್ಟಾಕೋರ್ ಇದೆ, ಬಟ್ ಸಿಂಪಲ್ ಅಲ್ಲಿ ಆ ತರ ಯಾವ ಇಲ್ಲ. ಆಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡ್ಬೋದಾ ಮೂರು ಗಾಡಿಗಳಲ್ಲೂ? ಹೌದು, ಮೂರು ಗಾಡಿಗಳಲ್ಲೂ ಮೊಬೈಲ್ ಅಪ್ಲಿಕೇಶನ್ಸ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಜಿಯೋ ಫೆನ್ಸಿಂಗ್ ಇದೆಯಾ? ಜಿಯೋ ಫೆನ್ಸಿಂಗ್ ಬಂದ್ಬಿಟ್ಟು ನಿಮ್ಗೆ ಏತರಲ್ಲಿ ಸಿಗಲ್ಲ, ಓಲಾದಲ್ಲಿ ಸಿಗುತ್ತೆ ಮತ್ತೆ ಸಿಂಪಲ್ 1 ಸಿಗುತ್ತೆ. ಜಿಯೋ ಫೆನ್ಸಿಂಗ್ ಏನು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಟೆರಿಟರಿಗೆ ರೀಚ್ ಆಗಬೇಕಾದ್ರೆ GPS ನಿಮ್ಗೆ ಲೊಕೇಶನ್ ಅಂದ್ರೆ, ಈಗ ನೀವು ಒಂದು ಏರಿಯಾನ ಬ್ಲಾಕ್ ಮಾಡಿರ್ತೀರ ಅನ್ಕೊಳ್ಳಿ, ಆ ಏರಿಯಾಗೆ ಗಾಡಿ ಹೋಯ್ತು ಇಲ್ಲ ಆ ಏರಿಯಾಯಿಂದ ಗಾಡಿ ಆಚೆ ಹೋಯ್ತು ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ
ಸೊ ಅದನ್ನ ಜಿಯೋ ಫೆನ್ಸಿಂಗ್ ಅಂತಾರೆ. ನೆಕ್ಸ್ಟ್ ಬಂದು ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಮಾಡ್ಕೋಬೋದಾ, ಏತರಲ್ಲಿ ಬರೀ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು, ಬಟ್ ಓಲಾ ಮತ್ತೆ ಸಿಂಪಲ್ ಓನಲ್ಲಿ ವೈಫೈ ಜೊತೆಗೆ ಬ್ಲೂಟೂತ್ ಎರಡೂ ಇದೆ. ಸ್ಪೀಡೋಮೀಟರ್ ಬಂದ್ಬಿಟ್ಟು ನಿಮ್ಗೆ ಮೂರು ಗಾಡಿಗಳಲ್ಲೂ ಡಿಜಿಟಲ್ ಸಿಗ್ತದೆ. ಕನ್ಸೋಲ್ ಬಂದು ಮೂರು ಗಾಡಿಗಳಲ್ಲೂ ಡಿಜಿಟಲ್ ಏನೆ. ರೈಡಿಂಗ್ ಮೋಡ್ಸ್ ಯಾವ್ದಾದ್ರು ಗಾಡಿಗಳಲ್ಲಿ ಇದೆಯಾ? ಎಸ್, ಏತರಲ್ಲಿ ರೈಡಿಂಗ್ ಮೋಡ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಓಲಾದಲ್ಲೂ ರೈಡಿಂಗ್ ಮೋಡ್ ಇದೆ, ನಾರ್ಮಲ್ ಮೋಡ್ ಇದೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಮೋಡ್ ಇದ್ದೇ ಇರುತ್ತೆ. ಸಿಂಪಲ್ ಒನ್ ಅವರು ಅದ್ರ ಬಗ್ಗೆ ಏನು ಕನ್ಫರ್ಮ್ ಮಾಡಿಲ್ಲ. ನ್ಯಾವಿಗೇಷನ್ ಬಂದು ಮೂರು ಗಾಡಿಗಳ ನ್ಯಾವಿಗೇಷನ್ ಇದೆಯಾ? ಎಸ್, ನ್ಯಾವಿಗೇಷನ್ ಇದೆ ಮೂರು ಗಾಡಿಗಳಲ್ಲೂ. ಬಟ್ ಏತರಲ್ಲಿ ಪೇ ಮಾಡಬೇಕು, ಓಲಾ ಮತ್ತೆ ಸಿಂಪಲ್ ಇನ್ನೊಂದ್ರ ಬಗ್ಗೆ ಕನ್ಫರ್ಮ್ ಮಾಡಿಲ್ಲ, ನೀವು ಪೇ ಮಾಡ್ಬೇಕಾ ಮಾಡಬಾರ್ದ ಅಂತ. ಸೊ ಸ್ಪೆಷಲ್ ಫೀಚರ್ಸ್ ಏನಪ್ಪ ಅಂದ್ರೆ ಲೈಕ್ ಅಡ್ವಾನ್ಸ್ ಆಗಿ ಏನೇನಿದೆ ಮೂರು ಗಾಡಿಗಳು ಡಿಫ್ರೆಂಟ್ ಆಗಿ ಅಂದ್ರೆ, ನಮ್ಮ ಏತರಲ್ಲಿ ಬಂದು ನಿಮ್ಗೆ ರೈಡಿಂಗ್ ಸ್ಟಾಟ್ ಸಿಗುತ್ತೆ, ಲೈವ್ ಲೊಕೇಶನ್ ಸಿಗುತ್ತೆ, ವೆಹಿಕಲ್ ಟ್ರ್ಯಾಕಿಂಗ್ ಸಿಗುತ್ತೆ, ಆಮೇಲೆ ವೆಲ್ಕಮ್ ಲೈಟ್ ಸಿಗುತ್ತೆ, ವಾಯ್ಸ್ ಅಸಿಸ್ಟೆನ್ಸ್ ಸಿಗುತ್ತೆ. ವಾಯ್ಸ್ ಅಸಿಸ್ಟೆನ್ಸ್ ಅಂದ್ರೆ ಗಾಡಿ ಆನ್ ಮಾಡಿದ ತಕ್ಷಣ ಹಲೋ ವೆಲ್ಕಮ್ ಅಂತ ಒಂದು ಹುಡುಗಿ ಹೇಳ್ತಾಳೆ. ಅದ್ಬಿಟ್ಟು ನೆಕ್ಸ್ಟ್ ಓಲಾಗ್ ಬಂದ್ವಿ ಅಂದ್ರೆ ನಿಮ್ಗೆ ರ್ಯಾಮ್ ಸಿಗುತ್ತೆ, ಓಲಾದಲ್ಲಿ 3GB ರ್ಯಾಮ್ ಇದೆ, ಆಮೇಲೆ ನಾಮಿನಲ್ ಪವರ್ ಬಂದ್ಬಿಟ್ಟು 5500 ವಾಟ್ಸ್ ಇದೆ. ಸೊ ಚಾರ್ಜಿಂಗ್ ಟೈಪ್ ಬಂದ್ಬಿಟ್ಟು ನಿಮ್ಗೆ ಓಲಾದಲ್ಲಿ ಇದು ಪೋರ್ಟೇಬಲ್, ಲೈಕ್ ತಗೊಂಡು ಎಲ್ಲಾದ್ರೂ ಹೋಗಿ ಚಾರ್ಜ್ ಮಾಡ್ಕೋಬಹುದು, ಆಮೇಲೆ ಕಾಲ್ ರಿಸೀವ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಆಕ್ಸಿಸ್ ಕಾಂಟ್ಯಾಕ್ಟ್ ಆಕ್ಸಿಸ್ ಅಯ್ಯೋ ಕಾಂಟ್ಯಾಕ್ಟ್ ನೆಲ್ಲ ಆಕ್ಸಿಸ್ ಮಾಡ್ಬೋದು, ಆಮೇಲೆ ಹೋಮ್ ಮೋಡ್ ಇದೆ, ಗೆಟ್ ಹೋಮ್ ಮೋಡ್ ಇದೆ, ಆಮೇಲೆ ಇನ್ನ ಎಷ್ಟೊಂದು ಕ್ರೇಜಿ ಮೋಡ್ಸ್ ಇದೆ ನಿಮ್ಗೆ ಓಲಾದಲ್ಲಿ. ಮಾತ್ರ ತುಂಬಾನೇ ಒಳ್ಳೊಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಅಪ್ಡೇಟ್ಸ್ ಎಲ್ಲ ಆಗುತ್ತೆ, ಫೋರ್ಸ್ ಅಪ್ಡೇಟ್ ಬೇಕಾದ್ರೆ ನೀವು ಮಾಡ್ಬೋದು, ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು, ಮ್ಯಾನ್ಯುಯಲ್ OS ಇದೆ, ಎಲ್ಲಾ ತರನು ಕ್ರೇಜಿ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿಂಪಲ್ ಒಂದು ಬಂದ್ರೆ ರಿಮೋಟ್ ಆಕ್ಸಿಸ್ ಇದೆ ಗುರು, ಅದೊಂದೇ ಇದರಲ್ಲಿ ಇರೋ ಸದ್ಯಕ್ಕೆ ಅಡ್ವಾನ್ಸ್ ಫೀಚರ್ ಕಂಪ್ನಿಯವ್ರು ಹೇಳಿರೋ ಪ್ರಕಾರ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಸೆಂಜರ್ ಫುಟ್ರೆಸ್ ಇದೆಯಾ ಮೂರು ಗಾಡಿಗಳಲ್ಲೂ? ಏತರಲ್ಲಿ ಪ್ಯಾಸೆಂಜರ್ ಫುಟ್ರೆಸ್ ಇದೆ, ಆಮೇಲೆ ಓಲಾದಲ್ಲೂ ಪ್ಯಾಸೆಂಜರ್ ಫುಟ್ರೆಸ್ ಇದೆ. ಸಿಂಪಲ್ ಅಲ್ಲಿ ಆತರ ಯಾವ್ದು ಇನ್ನ ಕನ್ಫರ್ಮ್ ಮಾಡಿಲ್ಲ. ಜಸ್ಟ್ ಯಾಕೆ ಸಿಂಪಲ್ ಅಲ್ಲಿ ಅಷ್ಟೊಂದು ಇನ್ನ ಕನ್ಫರ್ಮ್ ಮಾಡಿಲ್ಲ ಅಂದ್ರೆ ಗಾಡಿ ಇನ್ನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿಲ್ಲ. ನಿಮ್ಗೆ ಇನ್ನ ಕಂಪ್ಲೀಟ್ ಆಗಿ ಗಾಡಿ ಬಿಲ್ಡ್ ಮಾಡಿ ಆಚೆಗಡೆ ತಂದು ಟೆಸ್ಟಿಂಗ್ ಎಲ್ಲ ಮಾಡಿದ್ರೆ ಸಿಂಪಲ್ ಒಂದು ಕನ್ಫರ್ಮ್ ಆಗಿ ಹೇಳ್ಬೋದು, ಅದಿನ್ನ ಅಷ್ಟು ಕನ್ಫರ್ಮ್ ಆಗಿ ಇನ್ನ ಏನು ಆಚೆ ಹೇಳಿಲ್ಲ. ಮೋಸ್ಟ್ಲಿ ಗಾಡಿ ಬಿಲ್ಡ್ ಆಗಿರ್ಬೋದು, ಬಟ್ ಅಷ್ಟೊಂದು ಇನ್ನ ಏನು ಕಂಪ್ಲೀಟ್ ಆಗಿ ಮಾಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಬಂದು ಮೂರು ಗಾಡಿಗಳಲ್ಲೂ 7 TFT ಡಿಸ್ಪ್ಲೇಗಳಿದೆ. ಅದಾದ್ಮೇಲೆ ಮೈಲೇಜ್ ಟಾಪ್ ಸ್ಪೀಡ್ ಎಲ್ಲ ಬಂದ್ವಿ ಅಂದ್ರೆ ಟಾಪ್ ಸ್ಪೀಡ್ ಬಂದು ಏತರಲ್ಲಿ 80 km/h ಹೋಗುತ್ತೆ ಅಂತ ಕಂಪನಿ ಕ್ಲೈಮ್ ಮಾಡ್ತಾ ಇದೆ. ಬಟ್ ನಾನು ನನ್ನ ಏತರಲ್ಲಿ 94 ವರೆಗೂ ಹೋಗಿದ್ದೀನಿ. ಪಿಕ್ಸ್ ಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೋದು ನನ್ನ, ಬೇಕಾದ್ರೆ ಬನ್ನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಸೊ ನೆಕ್ಸ್ಟ್ ಓಲಾ S1 ಅಲ್ಲಿ ಬಂದ್ಬಿಟ್ಟು ಕಂಪನಿ 90 ಅಲ್ಲಿ ಹೋಗುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಸಿಂಪಲ್ ಬಂದ್ಬಿಟ್ಟು 105 ಹೋಗುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ನಾಟ್ ಬ್ಯಾಡ್, ಒಂದು ಗಾಡಿ ಇಷ್ಟೇ ಹೋಗಕ್ಕಾಗದು ಎಲೆಕ್ಟ್ರಿಕ್ ಗಾಡಿ. ನಿಮ್ಗೆ ನಮ್ಮ ಇದು ಫ್ಯೂಲ್ ಗಾಡಿಗಳು ಹೋಗುತ್ತಲ್ಲ ಆ ತರ ಯಾವುದು 120, 140, 160, 200 ಆ ತರ ಹೋಗಲಾಗುದು. ಸುಮ್ಮನೆ ನೀವು ಕಮೆಂಟ್ ಸೆಕ್ಷನ್ ಬಂದು ಸ್ಪೀಡ್ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಗಾಡಿ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗೋದು, ಮೋಟರ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ಕೊಡೋಕ್ಕಾಗೋದು, ಸುಮ್ಮನೆ ಎಲ್ಲಾನು ಜಾಸ್ತಿ ಕೊಡಕ್ ಆಗೋದಿಲ್ಲ. ಸೊ ಚಾಸಿ ಮತ್ತೆ ಸಸ್ಪೆನ್ಷನ್ ಎಲ್ಲ ಯಾವ ತರ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ನಮ್ಮ ಓಲಾದಲ್ಲಿ ಬಂದ್ಬಿಟ್ಟು ಟ್ಯೂಬ್ಯುಲರ್ ಇದೆ, ಆಮೇಲೆ ಏತರಲ್ಲಿ ಬಂದ್ಬಿಟ್ಟು ಅಲ್ಯೂಮಿನಿಯಂ ಕಾಸ್ಟ್ ಇದೆ, ಸಿಂಪಲ್ ಓನಲ್ಲಿ ಬಂದ್ಬಿಟ್ಟು ಅದರಲ್ಲೂ ಟ್ಯೂಬ್ಯುಲರ್ ಇದೆ. ನೆಕ್ಸ್ಟ್ ಸಸ್ಪೆನ್ಷನ್ ಬಂದ್ರೆ ಫ್ರಂಟ್ ಸಸ್ಪೆನ್ಷನ್ ಬಂದ್ವಿ ಅಂದ್ರೆ ಏತರಲ್ಲಿ ಟೆಲಿಸ್ಕೋಪಿಕ್ ಇದೆ, ಓಲಾದಲ್ಲಿ ಸಿಂಗಲ್ ಫೋಕ್ ಇದೆ, ಆಮೇಲೆ ಸಿಂಪಲ್ ಓನಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಇದೆ, ಆಮೇಲೆ ರೇರ್ ಸಸ್ಪೆನ್ಷನ್ ಬಂದು ಮೂರು ಗಾಡಿಗಳಲ್ಲೂ ಮೋನೋ ಶಾಕ್ ಆಬ್ಸರ್ವ್ ಇದೆ. ಸೊ ನೆಕ್ಸ್ಟ್ ಹೆಡ್ಲೈಟ್, ಟೈಲ್ ಲ್ಯಾಂಪ್ ಎಲ್ಲ ಬಂದ್ರೆ ಮೂರು ಗಾಡಿಗಳಲ್ಲೂ ಯಾವುದೇ ಲೈಟ್ ತಗೊಂಡ್ರು ನಿಮ್ಗೆ ಎಲ್ಲ LED ಇರ್ಬೋದು, ಎಲ್ಲ ಲೈಟ್ಸ್ LED. ಬ್ಯಾಟ್ರಿ ಟೈಪ್ ಬಂದು ಲಿಥಿಯಂ ಇಯಾನ್ ಬ್ಯಾಟ್ರಿಗಳು ಮೂರು ಗಾಡಿಗಳಲ್ಲೂ. ಸೊ ನೆಕ್ಸ್ಟ್ ಏನಪ್ಪ ಟೈರ್ಗಳು, ಟೈರ್ ಬಂದ್ಬಿಟ್ಟು ನಿಮ್ಗೆ ಮೂರು ಗಾಡಿಗಳಲ್ಲೂ ಟ್ಯೂಬ್ಲೆಸ್ ಟೈರ್ಸ್ ಇದೆ, ಆಮೇಲೆ ವೀಲ್ಸ್ ಬಂದ್ಬಿಟ್ಟು ಮೂರು ಅಲಾಯ್ ವೀಲ್ಸ್ ಇದೆ. ಎಲ್ಲ ಗಾಡಿಗಳಲ್ಲೂ ಡಿಫ್ರೆಂಟ್ ಆಗಿ ಕಲರ್ಸ್ ಇದೆ, ಇನ್ನ ಎಷ್ಟೊಂದು ಡಿಫ್ರೆನ್ಸ್ ಎಲ್ಲ ಇದೆ. ಇನ್ನ ಗಾಡಿಗಳು ಎಷ್ಟೊಂದು ಬರಬೇಕು, ಬಂದು ನಾವು ಓಡಿಸಿ ನೋಡಿ ಹೇಳಿದ್ರೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಓಲಾ ಕ್ರೇಜಿ ಆಗಿದೆ, ಸಿಂಪಲ್ ಒಂದು ನೆಕ್ಸ್ಟ್ ಇದೆ, ಏತರ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಏತರ ಏನಾದರೂ ಮಾಡಿ ನೆಕ್ಸ್ಟ್ ಹೊಸ ಗಾಡಿ ಯಾವುದು ಬಿಟ್ಟರೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ಬಟ್ ಏತರ ಇನ್ನೂ 2 ವರ್ಷದ ಹಿಂದೆ ಬಿಟ್ಟಿರೋ ಗಾಡಿಗಳಲ್ವಾ, ಸೊ ಪರವಾಗಿಲ್ಲ, ಇನ್ನ ಮಾಡಬೇಕು ಏತರವರು. ಬಟ್ ಓಲಾ ಮತ್ತೆ ಸಿಂಪಲ್ ಒಂದು ಗಾಡಿ ಬಂದಿದ ತಕ್ಷಣ ನಾನು ಓಡಿಸಿ ರಿವ್ಯೂ ಮಾಡಿ ಹೆಂಗಿದೆ ಏನು ಕತೆ ಎಲ್ಲ ಹೇಳ್ತೀನಿ. ಮೂರು ಗಾಡಿಗಳು ಅವಾಗ ಪಕ್ಕ ನಿಲ್ಲಿಸ್ಕೊಂಡು ಕಂಪೇರ್ ಮಾಡಿ ಹೆಂಗಿದೆ ಅಂತ ಮೂರು ಗಾಡಿಗಳನ್ನ ಓಡಿಸಿ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ.